गुलबर्गा शहर के अलन चेक पोस्ट रामतीर्थ मंदिर के करीब खनी में डूबने से आशीष गुप्ता नामी 14 साल लड़के की मौत हो गई है। आशीष गुप्ता अपने 5 दोस्तों के साथ बीदर से गुलबर्गा बुद्ध मंदिर घूमने आया था। आशीष गुप्ता के साथ प्रतीक, प्रेम, आदि, वरुण, प्रज्वल नामी कुल 6 लड़के अलन चेक पोस्ट के करीब रामतीर्थ मंदिर को घूमने गए थे। इस हादसे के बाद आशीष गुप्ता के दोस्त प्रज्वल ने डिटेल बताते हुए कहा, रामतीर्थ मंदिर के करीब खनी में पानी को देख आशीष तैरने की जिद कर रहा था। दोस्तों के मना करने के बावजूद आशीष तैरने गया और पानी में डूबने से इस लड़के की मौत हो गई है। आशीष गुप्ता की माँ और दोस्त ने मीडिया से बात कर तमाम तफसीलात बताई हैं। दिस वीडियो प्रेजेंट बाय मन्नूर मल्टी स्पेशलिटी हॉस्पिटल, हाईली क्वालिफाइड एंड वेल एक्सपीरियंस डॉक्टर्स टीम फॉर इमरजेंसी एंड ट्रॉमा केयर 24/7 एट बारे हिल सर्कल रिंग रोड गुलबर्गा। ಕುಡಿ ನೋವಾಕ ಬಂದಿದ್ದೇವ್ರಿ, ಆಯ್ತು ಅವ್ನಿಗೆ ಸ್ಯಾಂಡಸ್ ಮಾಡ್ತೀನಿ, ಸ್ಯಾಂಡಸ್ ಹೋಗಿ ಇದ್ದೇವ್ರಿ ಎಲ್ಲ ಆಗ್ಯಾನ್ರಿ, ಆಯ್ತು ಅವ ನೀರಿನ ನೋಡ್ಯಾ ರೀ, ನಾ ಆಡ್ತೇನೆ ಎಸಲು ಬರ್ತದ ಹಂಗೆ ಎಸಲು ಎಸಲು ಆಡ್ತೇನೆ ಅಂದ್ರಿ, ಅವು ಬ್ಯಾಡ ಅಂದಿದ್ರು ಬ್ಯಾಡ ಅಂದಿದ್ರಿ, ಆಡ್ತಾ ಆಡ್ತಾ ಬರ್ತದೆ ಅಂದ್ರಿ, ಓದೊಂದ್ರಿ ಭಾಳ ಒಂದು ಚಕ್ಕರ್ ಆಡಂತ್ರಿ ಬರ್ಲತ್ತದೇ ಜರ ಬರ್ಲತ್ತದೆ ಜರ ಹಿಂಗೆ ದಮ್ ಬಿಟ್ಟದ ರೀ, ಆಯ್ತು ಸೀರೆಲ್ಲ ಹಾಕಿದ್ದೇವ್ರಿ ನಾವು ಬಚ್ಚಸ್ಲಾ ಮಾಡ್ತೀವಿ, ಮಂದಿಗೆಲ್ಲ ಕಡಿದ್ದೇವ್ರಿ ಯಾರಿಗೆ ಬೇಸಲು ಬರಲ್ಲ ಅಂತ ಹೇಳಿ. ಮನೆಗೆ ಬಂದಿರ ನೀವು? ಹಾಂ ನಾ ಹೇಳ್ತೆ, ಅದು ಮಮ್ಮಿಗೆ ಒಂದು ಸಲ ಫೋನ್ ಹಚ್ಚಿದ್ರಿ. ಎಷ್ಟು ಮಂದಿ ಬಂದಿದ್ರು? 6 ಮಂದಿ ಬಂದಿದ್ದೇವೆ. ಒಂದು ಕಾಂಗ್ರೆ ಒಂದು ಹೆಂಗ್ ಬಂದ್ರಿ ಇದ್ರಾಗ ಬಂದ್ರಿ? ಚೈನಾಗ ಬಂದಿದ್ದೇವ್ರಿ. ಎಷ್ಟು ಮಂದಿ? 6 ಮಂದಿ ಬಂದಿದ್ದೇವ್ರಿ. ಬಂದು ಏನು ಮಾಡಿದ್ರಿ? ಬಂದೇವ್ರಿ ಮನೆ ಹೋದೇವ್ರಿ. ಮನೆ ಇಲ್ಲಿ ಯಾರು ಮನೆ? ಇಲ್ಲಿ ನಮ್ಮ ಸಣ್ಣ ಮಮ್ಮಿ ಅದ್ರಿ, ಅಲ್ಲಿಗೆ ಹೋಗಿ ಮತ್ತೆ ಇಲ್ಲಿ ದೇವ್ರ ಉಳಿ ಬಂದೇವ್ರಿ. ರಾಮಚಿತ್ ಗುಡಿ ನೋಡಕ್ಕಿಂತ ಮುಂಚೆ ಬೇರೆ ಎಲ್ಲ ಮನೆಗೆ ಹೋಗಿದ್ದೇವ್ರಿ. ಮನೆಯಿಂದ ಕಡೆ ಹೋಗ್ರಿ? ಹಾಂ ಅಲ್ಲಿ ಯಾರು ಹೋಗ್ಬೇಕಂತ ಹೇಳ್ತೀರಿ? ರಾಮತೀರ್ಥ ಗುಡಿ ಅಲ್ಲಿ ಗುಡಿ ಅದ ಅಂತ ಫೋನ್ ಹೇಳ್ತೀರಿ, ಅಲ್ಲಿ ಹೋಗಿ ಬಂದ. ಹ್ಞೂ 5-6 ಜನ ಇಸ್ಲ ಹತ್ತಿದ್ರೆ ಇಲ್ಲ ರೀ. ಹ್ಞೂ ಅವ ಜನ 7 ಗಂಟೆಗ ಹುಡುಗರೆಲ್ಲ ನಮ್ಮ ಮನೆಗೆ ಬಂದೇವು ಸರ್. ನಮ್ಮ ಮನೆಗೆ ಬಂದ ಕೂಡಲೇ ಎಲ್ಲಿಗೆ ನಡೆದ್ರಿ ಅಂತ ಕೇಳಿದೆ ನಾ. ಅವೆಲ್ಲ ಜೇಬಿನಾಗ ಒಂದೊಂದು ಅಂಗಿ ಒಂದು ಪ್ಯಾಂಟ್ ತುಂಬಿಕೊಂಡು ಬಂದ್ರಿ ಎಲ್ಲರೂ ಹುಡುಗರು. ಎಲ್ಲಿಗೆ ನಡೆದ್ರಿ ಅಂದರೆ ಅವ್ರು ಹೇಳ್ತಾ ಇದ್ದಿದ್ದಿಲ್ಲ, ನಮ್ಮ ಹುಡುಗಗೆ ನಾ ಬಿಟ್ಟಿಲ್ಲ, ಹೋಗ್ಬೇಡ ಎಲ್ಲಿ ನಡೆದಿದ್ದಿ ನಾ ಬಿಡಂಗಿಲ್ಲ ನೋಡೋ ಸ್ಕೂಲಿಗೆ ಹೋಗು ನನ್ನ ಜೊತೆ ನಡೀರದ್ರಂತ ಕರಿತಾ ಇದ್ದಿದೆ ಅಂದ್ರೆ ಅವಾಗ ಹೇಳ್ದೆ ನಾವು ಬುದ್ಧನ ಗುಡಿ ನೋಡೋಕೆ ಗುಲ್ಬರ್ಗಕ್ಕೆ ಹೋಗ್ತೇವೆ, ಎಲ್ಲ ದೋಸ್ತರು ನಡೆದೇವು ಮಮ್ಮಿ ನೋಡೋಣ ವಾಪಸ್ ಬರ್ತೇವೆ ಅಂದರು. ನಾವು ಬ್ಯಾಡ ಅಂದಿನಿ, ಬ್ಯಾಡ ಅಂದರು ಗಪ್ ಚುಪ್ಪ ಹಾಕಿ ತೊಗೊಂಡು ಬಂದುಬಿಟ್ರೆ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಹಂಗಳಾಗ ಪೂಜೆ ಮಾಡೋಕ್ಕೆ ಟೈಮ್ ಹೋಯ್ತದ, ಪೂಜೆ ಮಾಡೋಕ್ಕೆ ಹೇಳಿನಾದರೂ ತಪ್ಪನ ದೇವ್ರಿಗೆ ದೀಪ ಹಚ್ಚಿನ ಹೊರಗೆ ಹೊಡೋದೆ ನಮಗೂ ಅರ್ಜೆಂಟ್ ಹೋಗೋದಿತ್ತು. ಸ್ವಲ್ಪ ನಾನು ರೆಡಿ ಆಗಿದ್ದೆ, ನಾನು ಇನ್ನೂ ಹೋಗಿದ್ದಿಲ್ಲ ಆದ್ರೆ ಅವ ಇಲ್ಲೇ ನಾ ದೋಸ್ತರು ಸರಿ ನಿಂದ್ರಲದ್ದೆ ನಿಂದ್ರಲದ್ದೆ ಅನ್ಕೋದು ಬ್ಯಾಗ್ ತೊಗೊಂಡು ಓಡಿ ಬಂದೆ. ಏನು ನಮ್ಮ ತಂಗಿ ಇರ್ತಾಳೆ ಆಚೆ ಮನೆಗೆ, ಆಚೆ ಮನೆಗಾರ ಹೋಗು ಅಲ್ಲಾರ ಅಮ್ಮ ರೊಕ್ಕ ಕೊಡ್ತಾಳೆ ಹೋಗು ರೊಕ್ಕ ತೊಗೊಂಡು ಹೋಗೊಟ್ಟಿ ಅಂತ ನಮ್ಮ ತಂಗಿ ರುಕ್ಕಸ್ತಾಳೇನೋ ಅಂತೇಳಿ ನಾ ಹಂಗೆ ಹೇಳಿದೆ. ಮುಂಜಾನ ಗ್ಲಾಸ್ ಹಾಲು ಕುಡ್ದಿಲ್ಲ ಮನೆಗಿಂದ ಹಂಗೆ ಬಂದೆ. ಅದರ ನಂತರ ನಮ್ಗೆ 3 ಗಂಟೆಗೆ ಫೋನ್ ಬಂದದ ಸರ್, ಮತ್ತೇಣ 3 ಗಂಟೆಗೆ ಬಂದದ್ರಿ, 12 ಗಂಟೆಲಿಂದ ಒಳಗೆ ನಾನು ನೀರಾಗ ಅಂತ ಬಂದದ್ರಿ ಸರ್. 12 ಗಂಟೆಲಿಂದ ನೀರು ಒಳಗೆ ಉಳ್ದನವ ನನಗೆ ಗೊತ್ತೇ ಆಗಿಲ್ಲ ರೀ. ಇಲ್ಲಿನವ್ರು ಏನಾರ ಬೇಗ ಪ್ರಯತ್ನ ಪಟ್ಟರೆ ನನ್ನ ಮಗ ಉಳಿತದೇನೋ ಅಂತ ಒಂದು ನಂದೊಂದು ನಂಬಿಕೆ ಇತ್ತು ಸರ್. ಎಷ್ಟು ಜನ ಮಕ್ಕಳು? ಮೂರು ಜನ ಮಕ್ಕಳು. ನೀವು ಎಷ್ಟು? ಅವ್ ಮೂರನೇ ಅವನು ಸಣ್ಣವನರಿ. ಎಲ್ಲಕ್ಕ ಏನು ಓದ್ತಾನು? 9th ಕ್ಲಾಸ್ ಅನ್ನರಿ, 14 ವಯಸ್ಸು ಅದ. ಅಂದ್ರೆ ಸ್ಕೂಲಿಗೆ ಹೋಗಿರ್ಲಿಲ್ಲ? ಹೋಗಿಲ್ಲ, ಚುಟ್ಟಿ ಮಾಡಿ ನಾಳೆ ಹೋಗ್ತೀನಿ ಅಂತ ಹೇಳಿದ್ನು ಸರ್. ಬೈದೆ ಮುಂಜಾನೆ ಬ್ಯಾಡ ಅಂದ್ರು ಹಂಗೆ ಬಂದನವ ಹುಡುಗರ ಜೊತೆ. ಆಮೇಲೆ ನಿಮ್ಗೆ ಯಾವಾಗ ಮಧ್ಯಾಹ್ನ ಗೊತ್ತಾಗಿಲ್ಲ? ಮಧ್ಯಾಹ್ನ ಗೊತ್ತಾಗಿ ಸರ್, 3 ಗಂಟೆ 2:30 ಸುಮಾರು ಗೊತ್ತಾಗಿ ಸರ್. ಎದ್ರಸಲಕ್ಕೆ ಏನಂತ ಯಾರು ಹೇಳಿದ್ರೆ ಅಂದ್ರೆ ಯಾರ್ಯಾರು ಹೋಗ್ಲತ್ತೀವಿ ಏನು ಅಂತ ನೋಡ್ಕೊಂಡು ಬರ್ಲಕ್ಕೆ ನಡೆದೇವು ಬುದ್ಧನ ಗುಡಿ ಅಂತ. ಹುಡುಗರೇ ಹೇಳ್ರಿ ಯಾಕೆ ನಡೆದ್ರಿ? ಯಾಕೆ ನನಗೆ ಹೇಳಾರ್ದೆ ನಾನು ಬಿಡಂಗಿಲ್ಲ ಅಂತ ನಾನು ಸ್ವಲ್ಪ ಇದು ಮಾಡಿದೆ, ಸ್ಟ್ರಿಕ್ಟ್ ಮಾಡಿದ ಬುದ್ಧನ ಗುಡಿ ನೋಡೋಕೆ ನಡೆದು ಅಂದರು ಬ್ಯಾಡ ಹೋಗ್ಬೇಡ್ರಿ
ನಮ್ಗೆ ಈ ಕಡೆ ಕೆಲಸ ಅದ, ನಾ ಕಡೆ ಕರ್ಕೊಂಡು ನೋಡಿದೆ ನಾ ಅವನಿಗೆ ನಮ್ಮ ಮಗನಿಗೆ ಅಂತಲೂ ಹೇಳಿದ್ನ ಹುಡುಗರಿಗೆ ನಾ. ಆದರೂ ಎಲ್ಲ ಹುಡುಗರು ಕುಂತ ಒಮ್ಮೆ ಹೋಗ್ಬಿಟ್ಟರು ಸರ್. ಈಜ್ ಬರ್ತಿತ್ತು ನನಗೆ ಗೊತ್ತಿಲ್ಲ ಸರ್, ಈಜ್ ನನಗೆ ಬಂದ ಯಾವಾಗ ಭೀ ನೋಡಿಲ್ರಿ ನಮ್ಮ ಹುಡುಗರು ಈಜ್ ಆಡಿದ್ದು. ಹಾಂ, ಹಿಂದೆ ನೋಡಿಲ್ಲ ನಮ್ಗೆ ಇನ್ನೊಂದು ಹುಡುಗ ನಾವು ಆಡ್ತಾನೆ ಈಜ್ ಸರ್. ಇವ ಸಣ್ಣ ಹನ ಎಲ್ಲೂ ಹೋಗಿಲ್ರಿ, ಯಾವಾಗೂ ಹೋಗಿಲ್ಲ ಸರ್. ಎತ್ತು ನಾವು ಬಿಟ್ಟಿಲ್ಲ ಭೀ, ಅವ ಹೋಗಿಲ್ಲ ಬೀರಿ ಬ್ಯಾಡ್ ಅಂದ್ರೆ.